ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಲಿ ಇದ್ರ ಅಲ್ಟ್ರಾ ಸ್ಪೀಡ್ ವಾಟ್ಸ್ಆಪ್ ಸ್ಟೇಟಸ್ ವೀಡಿಯೋನ ನಿಮ್ಮ ಫೋಟೋ ಹಾಕಿ ವಿಎನ್ ಆಪಲ್ಲಿ ಯಾವ ಥರ ಎಡಿಟ್ ಮಾಡೋದು ಅಂತ ಈ ವೀಡಿಯೋಲಿ ತಿಳ್ಸ್ಕೊಡ್ತಾ ಇದ್ದೀನಿ. ಈ ವೀಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವೀಡಿಯೋನ ಶುರು ಮಾಡೋಣ. ಈ ವೀಡಿಯೋ ಶುರು ಮಾಡೋದಕ್ಕೆ ನಿಮಗೆ ವಿಎನ್ ಆಪ್ ಬೇಕಾಗುತ್ತೆ. ಈ ಆಪ್ ಲಿಂಕ್ ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ. ವಿಎನ್ ಆಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಪ್ಲಸ್ ಅಂತ ಒಂದು ಐಕನ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಮೇಲ್ಗಡೆ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮೇಲ್ಗಡೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲೇಯರ್ ಒಂದು ಡ್ರ್ಯಾಗ್ ಮಾಡೋದ್ರ ಲೇಯರ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ನೀವು 0.30 ಸೆಕೆಂಡ್ ನಿಲ್ಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಫೋಟೋ ಫ್ರೇಮ್ ಎಷ್ಟು ಸೆಕೆಂಡಿಗೆ ಬೇಕು ನಿಮಗೆ 1 ಸೆಕೆಂಡ್ಗೆ ನಿಲ್ಸ್ಕೊಳ್ಳಿ. ನಿಲ್ಸ್ಕೊಂಡಾದ್ಮೇಲೆ ಕೆಳಗಡೆ ನೋನ್ ಅಂತ ಒಂದು ಆಪ್ಷನ್ ಇದೆ, ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ನೀವು ಯಾರು ಫೋಟೋ ಆ್ಯಡ್ ಮಾಡ್ಕೋಬೇಕು ಅಂತ ಇರ್ತಾರೆ ಎಡಿಟ್ ಮಾಡೋದಕ್ಕೆ, ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ನಾ ಇಲ್ಲಿ ಅಶ್ವಿಕಾ ರಂಗನಾಥ್ ಅವ್ರದ್ದು ಫೋಟೋ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋಸ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಪಸ್ ನಿಮಗೆ ಇಲ್ಲಿ ಸಾಂಗ್ ಅಂತ ಒಂದು ಲೇಯರ್ ಕಾಣಿಸ್ತಾ ಇದೆಯಲ್ಲ, ಮ್ಯೂಸಿಕ್ ಲೇಯರು, ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಗೀತಾಂಜಲಿ ಸಾಂಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಸಾಂಗ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಂಗ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಫ್ರೆಂಡ್ಸ್ ನಿಮಗೆ ಮೇಲ್ಗಡೆ ಒಂದು ಒರಿಜಿನಲ್ ಅಂತ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ಒರಿಜಿನಲ್ ಅಂತ ಒಂದು ಫ್ರೇಮ್ ಕಾಣಿಸ್ತಾ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಫೋಟೋ ವೀಡಿಯೋ ಆ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 9:16 ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಫೋಟೋನಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿದೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದೇ ಫೋಟೋನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿದೆ ಏನು ಅಂತ, ಸ್ಕ್ರೀನ್ ಫಿಟ್ ಆಗೋ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಎಲ್ಲ ಫೋಟೋಗಳು ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿದೆ, ನಾನು ಯಾವುದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ವಾಪಸ್ ನೀವು ಲೇಯರ್ ಎಂಡಿಂಗ್ ಲೇಯರ್ ಕಾಣ್ತಾ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು ವಾಟರ್ ಮಾರ್ಕ್ ಇರುತ್ತೆ, ಅದನ್ನ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫ್ರೆಂಡ್ಸ್, ಅದನ್ನ ನೀವು 25 ಸೆಕೆಂಡಿಗೆ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಅದನ್ನು ನಾವು ಇದೇ ಸಾಂಗ್ ತೊಗೋತಿದ್ದೀರಾ ಅಂತಂದರೆ ಅದನ್ನ 25 ಸೆಕೆಂಡಿಗೆ ತೊಗೊಳ್ಳಿ. ನೀವು ಬೇರೆ ಸಾಂಗ್ ಆ್ಯಡ್ ಮಾಡ್ಕೋತಿದ್ದೀರಾ ಅಂದರೆ ನೋಡ್ಕೊಳ್ಳಿ, ನಿಮ್ಮ ಸಾಂಗ್ ಬೀಟ್ ಯಾವ ಥರ ಇದೆ ಆ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 25 ಸೆಕೆಂಡಿಗೆ ತೊಗೊಂಡಾದ್ಮೇಲೆ ವಾಪಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಇದೆಯಾ ಅಂತ 25 ಸೆಕೆಂಡಿಗೆ ತೊಗೊಳ್ಳಿ. ತೊಗೊಂಡಾದ್ಮೇಲೆ ವಾಪಸ್ ನೀವು ಪ್ಲೇ ಮಾಡಿ ನೋಡ್ಬೋದು. ಇವಾಗ ಓಕೆ, ಸಖತ್ತಾಗಿ ಬಂದಿದೆ, ಕರೆಕ್ಟಾಗಿ ಬೀಟ್ ಎಫೆಕ್ಟ್ಗೆ ಮ್ಯಾಚ್ ಆಗ್ತಾ ಇದೆ. ವಾಪಸ್ ನೀವು ಇನ್ನು ಮಿಕ್ಕಿದ ಫೋಟೋಗಳನ್ನೆಲ್ಲ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ಅದು 0.30 ಸೆಕೆಂಡಿಗೆ ಇರುತ್ತೆ. ಓಕೆ, ಹಂಗೆ ಪ್ಲೇ ಮಾಡ್ಕೊಬಂದ್ರೆ ನಿಮಗೆ ಇಲ್ಲಿ ಮಧ್ಯೆ ಒಂದು ಬೀಟ್ ಎಫೆಕ್ಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಆ ಬೀಟ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಫೋಟೋನ ನೀವು ವಾಪಸ್ 30 ಸೆಕೆಂಡಿಗೆ ತೊಗೋಬೇಕಾಗತ್ತೆ. 30 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ ಆ ಫೋಟೋನ, ಇನ್ನು ಮಿಕ್ಕಿದ್ದೆಲ್ಲ ಆಗೇ ಇರಲಿ, ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. ಆ ಫೋಟೋನ 30 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಇವಾಗ ಎಫೆಕ್ಟ್ ಆ್ಯಡ್ ಮಾಡೋದು ಈ ಫೋಟೋಗಳಿಗೆಲ್ಲ. ಓಕೆ, ಇದು ಫೈನಲ್ ಆಗಿ ಸಖತ್ತಾಗಿ ಬಂದಿದೆ, ಕರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಟೈಮ್ ಕೊಟ್ಟರೆ ಫ್ರೆಂಡ್ಸ್ ವೀಡಿಯೋ ಪರ್ಫೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಜಲ್ದಿ ಮಾಡ್ತಾ ಇದ್ದೀನಿ, ಇದನ್ನೇ ನೀವು ಸ್ವಲ್ಪ ಲೇಟಾಗಿ ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ವಾಪಸ್ ಫಸ್ಟ್ ಫೋನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಒನ್ ಆಪ್ಷನ್ ಆ್ಯಡ್ ಮಾಡ್ಕೊಂಡು ಆ ಎಫೆಕ್ಟ್ನ ಪೂರ್ತಿ ಲೇಯರ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ನಾಳೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅದನ್ನ ನೋಡ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಸೆಕೆಂಡ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ಫೋಟೋನ ಇಲ್ಲಿ ಎಫೆಕ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡ್ರ್ಯಾಗ್ ಮಾಡ್ಕೊಂಬಂದರೆ ಇಲ್ಲಿ ಫ್ಲ್ಯಾಶ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಫ್ಲ್ಯಾಶ್ ಅಂತ ಎಫೆಕ್ಟ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಫೋಟೋ ತೊಗೊಂಡಿರ್ತಾರಲ್ಲ ಮತ್ತು ಮಧ್ಯದಲ್ಲಿ ಒಂದು 30 ಸೆಕೆಂಡ್ ಫೋಟೋ ತೊಗೊಂಡಿರ್ತಾರಲ್ಲ, ಆ ಫೋಟೋ ಬಿಟ್ಟಿನ ಎಲ್ಲ ಫೋಟೋಗೂ ಇದೇ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಫಾಸ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ, ನಿಮ್ಮನ್ನು ಬೇಜಾರಾಗಬಾರ್ದಲ್ಲ ನೋಡೋರಿಗೆ. ಅದಕ್ಕೆ ವಾಪಸ್ ನೀವು ಮಧ್ಯೆ ಒಂದು ಫೋಟೋ ತೊಗೊಂಡಿರ್ತಾರಲ್ಲ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೀವು ಅದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೊಡ್ತಾ ಬನ್ನಿ, ಸಖತ್ತಾಗಿ ಬರುತ್ತೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಸೆಂಟ್ರಲ್ ಒಂದು ಫೋಟೋ ತೊಗೊಂಡಿರ್ತಾರಲ್ಲ 30 ಸೆಕೆಂಡ್ಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ನ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಎಂಡಿಂಗ್ ತನಕ ಲೇಯರ್ ತೊಗೊಳ್ಳಿ, ಅದನ್ನ ಎಂಡಿಂಗ್ ತನಕ ತೊಗೊಳ್ಳಿ ಎಫೆಕ್ಟ್ನ. ಎಫೆಕ್ಟ್ನ ಎಂಡಿಂಗ್ ತನಕ ತೊಗೊಂಡಾದ್ಮೇಲೆ ವಾಪಸ್ ನೋಡ್ಬೋದು ಸ್ವಲ್ಪ ಬೇರೆ ಎಫೆಕ್ಟ್ ಆ್ಯಡ್ ಮಾಡೋದು ಫ್ರಂಟ್ ಆಫ್ ಆ್ಯಂಡ್ ಆಫು, ಅದನ್ನ
ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಫೈನಲಾಗಿ ಸಖತ್ತಾಗಿ ಬಂದಿದೆ ವೀಡಿಯೋ, ಎಲ್ಲದಕ್ಕೂ ಮಿಕ್ಕಿರೋ ಫೋಟೋಗೆಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ಆ ಫ್ಲ್ಯಾಶ್ ಎಫೆಕ್ಟ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೋತಾ ಬನ್ನಿ. ಅದೆರಡು ಫೋಟೋ ಬಿಟ್ಟು ಇನ್ನೆಲ್ಲ ಫೋಟೋಗೂ ಅದೇ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಫೈನಲಾಗಿ ಸಖತ್ತಾಗಿ ಬಂದಿದೆ. ಇವಾಗ ಪ್ಲೇ ಮಾಡಿ ನೋಡಿದೆ ಯಾವ್ದು ಬಂದಿದೆ ಅಂತ. ನೋಡಿದ್ರಲ್ಲ ವೀಡಿಯೋ ಸಖತ್ತಾಗಿ ಬಂದಿದೆ. ಇನ್ನೂ ಸ್ವಲ್ಪ ನೀವು ಟೈಮ್ ತೊಗೊಂಡು ಕ್ಲಿಯರಾಗಿ ಮಾಡ್ತು ಅಂತಂದರೆ ಇನ್ನೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಸಾಂಗ್ ಎಲ್ಲ ಕರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೊಂಡು ಮಾಡ್ತು ಅಂತಂದರೆ ಇನ್ನೂ ವೀಡಿಯೋ ಸೂಪರಾಗಿ ಬರುತ್ತೆ ಅಂತ ಹೇಳ್ತಾ, ಈ ವೀಡಿಯೋನ ಸೇವ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಮೇಲ್ಗಡೆ ಒಂದು ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ಸೇವ್ ರೈಟ್ ಮಾಡ್ಕೊಳತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ವೀಡಿಯೋ ಸೇವ್ ಆಗಿರುತ್ತೆ ಅಂತ ಹೇಳ್ತಾ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಸಿ ಎಸ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವೀಡಿಯೋ ಮುಗಿಸ್ತದೆ. ನೆಕ್ಸ್ಟ್ ಇನ್ನೊಂದು ದಿವಸ ವೀಡಿಯೋ.